ಇನ್ನು ಬಿಜೆಪಿ ಗೆಲುವಿಗೆ ಸಂಸದ ಈರಣ್ಣ ಕಡಾಡಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಅವರ ಜೊತೆ ನಮ್ಮ ಪ್ರತಿನಿಧಿ ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ. ಇದೇ ಮೊದಲ ಬಾರಿಗೆ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಸ್ಪಷ್ಟವಾದಂತ ಬಹುಮತವನ್ನು ಪಡೆದುಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸಂಸದರಾಗಿರುವಂತಹ ಹಿರಣ್ಣ ಕರಡಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನೇ ಕೇಳೋಣ. ಸರ್, ಏನು ಬೆಳಗಾವಿ ಚುನಾವಣೆಯಲ್ಲಿ ಇದೇ ಮೊದಲ ಬಾರಿಗೆ ಬಹುಮತ ಬಂದಿರುವಂಥದ್ದು, ಯಾವ ರೀತಿ ಸಿದ್ಧತೆಗಳಿತ್ತು, ಏನಿತ್ತು ಸರ್ ನಿಮ್ಮ ಒಂದು ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ? ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಅವರ ನೇತೃತ್ವದಲ್ಲಿ ನಾವು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದಾಗ ಬಹುತೇಕ ಕಾರ್ಯಕರ್ತರು ಮತ್ತು ಮಹಾನಗರದ ಜನತೆ ಇಲ್ಲ ಬಿಜೆಪಿ ಈ ಬಾರಿ ಚಿಹ್ನೆ ಮೇಲೆ ಸ್ಪರ್ಧೆ ಮಾಡಬೇಕನ್ನುವಂಥ ಒಂದು ಒತ್ತಾಸೆಯನ್ನು ಕೊಟ್ಟಿದ್ದರು. ಅದಕ್ಕೆ ಪೂರಕವಾಗಿ ರಾಜ್ಯ ಬಿಜೆಪಿ ಕೂಡ ಸ್ಪಂದನೆ ಮಾಡಿತು, ಸ್ಪರ್ಧೆ ಚಿಹ್ನೆ ಮೇಲೆ ಆಗಬೇಕಂತೇಳಿ. ಆ ಸ್ಪರ್ಧೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಇಲ್ಲಿವರೆಗೆ ಭಾಷೆ ಮತ್ತು ಜಾತಿಯ ಹೆಸರಿನ ಮೇಲೆ ರಾಜಕಾರಣ ಮಾಡೋದನ್ನು ಜನ ಸಹಿಸಿಕೊಂಡಿದ್ದರು. ಅದರಿಂದ ಭಾಳಷ್ಟು ತೊಂದರೆಯಾಗಿತ್ತು. ಹೀಗಾಗಿ ಅದರಿಂದ ರೋಷ ಹೋಗಿರ್ತಕ್ಕಂಥ ಜನ ಭಾರತೀಯ ಜನತಾ ಪಾರ್ಟಿಯ ಡೆವಲಪ್ಮೆಂಟ್ ಪರವಾದಂಥ ಅಭಿವೃದ್ಧಿ ಪರವಾದಂಥ ರಾಜಕಾರಣಕ್ಕೆ ನಾವು ಆಶೀರ್ವಾದ ಮಾಡಬೇಕಂಥೇಳಿ ಮೊದಲ ಬಾರಿಗೆ ಸುಮಾರು 36 ಸ್ಥಾನಗಳನ್ನು ಗೆಲ್ಲೋದ್ರ ಮುಖಾಂತರ ದೊಡ್ಡ ಪ್ರಮಾಣದಲ್ಲಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಹೀಗಾಗಿ ಬೆಳಗಾವಿ ಮಹಾನಗರದ ಜನತೆಗೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಸರ್, ಈಗ ಏನು ಮುಂದಿನ ದಿನಗಳಲ್ಲಿ ಅಂದರೆ ಈಗಾಗಲೇ ಸರ್ಕಾರ ಸಾಕಷ್ಟು ಬೆಲೆ ಏರಿಕೆ ಆಗಿರ್ಬೋದು, ಎಲ್ಲ ಆರೋಪಗಳಿದ್ದರೂ ಕೂಡ ಜನ ನಿಮ್ಮನ್ನು ಕೈ ಹಿಡಿದಿದ್ದಾರೆ, ಯಾವ ಅಂಶದ ಆಧಾರದ ಮೇಲೆ ಬೆಳಗಾವಿ ಜನ ನಿಮ್ಮನ್ನು ಕೈ ಹಿಡಿದಿರೋಂಥ? ನಾನು ಪ್ರಾರಂಭದಲ್ಲೇ ಹೇಳಿದಾಗೆ ಬೆಳಗಾವಿ ಕೇವಲ ಭಾಷೆ ಮತ್ತು ಜಾತಿ ಹೆಸರಿನ ಮೇಲೆ ಏನು ರಾಜಕಾರಣ ನಡೀತೇ ಇತ್ತು, ಯಾವುದೇ ರಾಷ್ಟ್ರೀಯ ಪಕ್ಷಗಳು ಚಿಹ್ನೆ ಮೇಲೆ ಸ್ಪರ್ಧೆ ಮಾಡಲಾರದ ಒಂದು ಅವಕಾಶವನ್ನು ಅವರು ದುರುಪಯೋಗ ತಗೊಳ್ತಾ ಇದ್ದರು. ಹೀಗಾಗಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದಾಗ ಮೊದಲಿಗೆ ಗೊಂದಲಕ್ಕೆ ಒಳಗಾದವರು ಕಾಂಗ್ರೆಸ್ನವರು. ನಾವು ಚಿಹ್ನೆ ಮೇಲೆ ಯಾವ ರೀತಿ ಸ್ಪರ್ಧೆ ಮಾಡಬೇಕು, ನಮ್ಮದೇನು ಅಸ್ತಿತ್ವ ಇಲ್ಲ ಅನ್ನುವಂಥದ್ದು ಗೊಂದಲಕ್ಕೊಳಾದರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮರಾಠಿ ಮತದಾರರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಏನು ಮಾಡಿದರು ಅದನ್ನು ಉಪಯೋಗ ಮಾಡಿಕೊಂಡು ಮತ್ತೊಂದು ಸಲ ಇಲ್ಲಿ ಗೆಲ್ಲಲಿಕ್ಕೆ ಸಾಕಷ್ಟು ತೆರೆ ಮೆರೆ ಪ್ರಯತ್ನಗಳನ್ನು ಮಾಡಿದರು. MASನ್ನು ದುರುಪಯೋಗಪಡಿಸಿಕೊಂಡಿದ್ದಿರಬಹುದು ಅಥವಾ MIM ಜೊತೆ ಕೈ ಜೋಡಿಸಿರುವಂಥದ್ದರು, ಈ ರೀತಿ ಮಾಡಿದ್ದು ಕೂಡ ಜನ ಇವತ್ತು ಅವರನ್ನು ತಿರಸ್ಕಾರ ಮಾಡಿದರು. BJP ಏನು ತನ್ನ ಆಡಳಿತದ ಅವಧಿಯಲ್ಲಿ ಮೊದಲ ಬಾರಿಗೆ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆಗೆ ಕೊಟ್ಟಿರ್ತಕ್ಕಂಥ 100 ಕೋಟಿ ರೂಪಾಯಿಗಳ ಯೋಜನೆ ಇರ್ಬೋದು ಅಥವಾ ಬೆಳಗಾವಿ 2ನೇ ರಾಜಧಾನಿ ಆಗಬೇಕು ಅನ್ನುವಂಥ ಜನರ ಒತ್ತಾಸೆ ಇತ್ತು, ಅದಕ್ಕೆ ಪೂರಕವಾಗಿ ಇವತ್ತು ಸುವರ್ಣಸೌಧವನ್ನು ನಿರ್ಮಾಣ ಮಾಡಿರುವಂಥದ್ದು ಇರ್ಬೋದು, ಅಥವಾ 24 ದಿನದ 24 ಗಂಟೆ ವಾರದ 7 ದಿನಗಳು ಕೂಡ ಏನು ನೀರು ಕುಡಿಯೋ ನೀರಿನ ಯೋಜನೆ ಕೊಡಬೇಕಾಗಿತ್ತು ಅದು ಕೂಡ ಮಂಜೂರಾತಿ ಆಗಿದೆ, ರಿಂಗ್ ರೋಡಿಗೂ ಕೂಡ ಮಂಜೂರಾತಿ ಆಗಿದೆ, ಮತ್ತು ವಿಶೇಷವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಆಡಳಿತ ಕೇಂದ್ರದಲ್ಲಿ ಬಂದ ಮೇಲೆ 1000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ಮಾಡುವಂಥದ್ದು ಕೂಡ ನಾವು ಮಾಡಿದ್ದೀವಿ. ಈ ಎಲ್ಲ ಯೋಜನೆಗಳಿಗೆ ಜನ ಪೂರಕವಾಗಿ ಸ್ಪಂದಿಸಿದ್ದಾರೆ ಮತ್ತು ಜನರಿಗೆ ಒಂದು ಸ್ಪಷ್ಟತೆ ಇತ್ತು, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ BJP ಸರ್ಕಾರ, ರಾಜ್ಯದಲ್ಲಿ BJP ಸರ್ಕಾರ ಇದೆ, ಸ್ಥಳೀಯವಾಗಿ ಇಬ್ಬರು ಶಾಸಕರು ನಮ್ಮವರಿದ್ದಾರೆ, ಲೋಕಸಭಾ ಸದಸ್ಯರು ನಮ್ಮವರಿದ್ದಾರೆ, ಆದರೆ ಮಹಾನಗರ ಪಾಲಿಕೆ ಆಡಳಿತ ನಮ್ಮ ಕೈಯಲ್ಲಿ ಇರದೇ ಇರೋದ್ರಿಂದ ಹಲವಾರು ಯೋಜನೆಗಳು ಬಂದರೂ ಕೂಡ ಅಲ್ಲಿ ಏನೋ ಗೊಂದಲಗಳಾಗ್ತಾ ಇದ್ದಾವೆ, ಅಲ್ಲಿಯೂ ಕೂಡ BJP ಬಂದರೆ ಭಾಳ ಸ್ಪಷ್ಟವಾದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಜನರಿಗೆ ಮನವರಿಕೆ ಮಾಡಿಲ್ಲಿ ನಾವು ಸಫಲರಾಗಿದ್ದೇವೆ. ಹೀಗಾಗಿ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ, ಗೆದ್ದಿರುವಂಥ ಎಲ್ಲ ಸದಸ್ಯರು ಭಾಳ ದೊಡ್ಡ ಜವಾಬ್ದಾರಿಯನ್ನು ಮುಂದಿನ ದಿವಸಗಳಲ್ಲಿ ಹೊರತಾರೆ, ಪಾರ್ಟಿ ಕೂಡ ಅದು ಪೂರಕವಾಗಿ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಭಿವೃದ್ಧಿ ಪರ ಬೆಳಗಾವಿ ಜನ ಮತ ನೀಡಿದ್ದಾರೆ, ಹಾಗಾಗಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ ಅನ್ನೋ ಒಂದು ಮಾತನ್ನು ಸಂಸದರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಜಿ ಮಂಜುನಾಥ್, TV5 ಬೆಂಗಳೂರು.